ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನೋಡೋಣ. ಇದರಲ್ಲಿ ಒಂದನೆಯದು, ಹಿಮೋಗ್ಲೋಬಿನ್ ಮುಖ್ಯವಾಗಿ ಈ ಲೋಹವನ್ನು ಒಳಗೊಂಡಿದೆ. ಉತ್ತರ, ಕಬ್ಬಿನ. ಪ್ರಶ್ನೆ ಎರಡು, ಗ್ರಾಹಂ ಬೆಲ್ ಟೆಲಿಫೋನನ್ನು ಯಾವ ವರ್ಷದಲ್ಲಿ ಸಂಶೋಧಿಸಿದನು? ಉತ್ತರ, 1876. ಪ್ರಶ್ನೆ ಮೂರು, ಆಹಾರ ಯಾವ ಭಾಗದಲ್ಲಿ ಹೆಚ್ಚಾಗಿ ಪಚನಕ್ರಿಯೆಗೆ ಒಳಪಡುತ್ತದೆ? ಉತ್ತರ, ಸಣ್ಣ ಕರುಳು. ಪ್ರಶ್ನೆ ನಾಲ್ಕು, ವಿಟಾಮಿನ್ ಎ ಅಧಿಕವಾಗಿರುವ ಆಹಾರ ಪದಾರ್ಥ ಯಾವುದು? ಉತ್ತರ, ಕ್ಯಾರೆಟ್. ಪ್ರಶ್ನೆ ಐದು, ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಟಾಮಿನ್? ಉತ್ತರ, ಎ ಮತ್ತು ಡಿ. ಪ್ರಶ್ನೆ ಆರು, ಆಗಲೇ ಹುಟ್ಟುವ ಶಿಶುವಿನಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ? ಉತ್ತರ, 300 ಮೂಳೆಗಳು. ಪ್ರಶ್ನೆ ಏಳು, ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣ ಪ್ಲಾಸ್ಮಾ ಹೊಂದಿದೆ? ಉತ್ತರ, 55%. ಪ್ರಶ್ನೆ ಎಂಟು, ಕೆಂಪು ರಕ್ತದ ಕಣಗಳಿಗೆ ಅವಶ್ಯವಾಗಿರುವುದು ಯಾವುದು? ಉತ್ತರ, ಕಬ್ಬಿನ ಅಂಶ. ಪ್ರಶ್ನೆ ಒಂಬತ್ತು, ಕಾಲರಾ ರೋಗಕ್ಕೆ ಕಾರಣವಾದ ಜೀವಿ? ಉತ್ತರ, ವಿಬ್ರಿಯೋ ಕಾಲರೆ ಕಾಲರಾ ರೋಗಕ್ಕೆ ಕಾರಣವಾದ ಒಂದು ಜೀವಿ. ಪ್ರಶ್ನೆ ಹತ್ತು, ಹೃದಯಾಘಾತ ಯಾವ ಕಾರಣದಿಂದ ಆಗುತ್ತದೆ? ಉತ್ತರ, ಕೊಲೆಸ್ಟ್ರಾಲ್. ಪ್ರಶ್ನೆ ಹನ್ನೊಂದು, ಮಿಯೋಫಿಯಾ ರೋಗ ಯಾವ ಅಂಗಕ್ಕೆ ತಗುಲುತ್ತದೆ? ಉತ್ತರ, ಕಣ್ಣು. ಪ್ರಶ್ನೆ ಹನ್ನೆರಡು, ರಿಕೆಟ್ಸ್ ರೋಗ ಯಾವ ಅಂಗಕ್ಕೆ ತಗುಲುತ್ತದೆ? ಉತ್ತರ, ಮೂಳೆ. ಇದು ವಿಟಾಮಿನ್ ಡಿಯ ಕೊರತೆಯಿಂದ ಬರುತ್ತದೆ. ಅದು ಯಾವುದು? ರಿಕೆಟ್ಸ್. ಪ್ರಶ್ನೆ ಹದಿಮೂರು, ECG ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ? ಉತ್ತರ, ಹೃದಯ. ಪ್ರಶ್ನೆ ಹದಿನಾಲ್ಕು, ಟ್ರಿಪಲ್ ಆ್ಯಂಟಿಜನ್ ಚುಚ್ಚುಮದ್ದು ಮಕ್ಕಳಿಗೆ ರೋಗದ ವಿರುದ್ಧವಾಗಿ ಕೊಡುತ್ತಾರೆ. ಉತ್ತರ, ನಾಯಿ ಕೆಮ್ಮು, ಧನುರ್ವಾಯು ಮತ್ತು ಗಂಟಲು ಬೇನೆ. ಪ್ರಶ್ನೆ ಹದಿನೈದು, ಜೀವಗಳಿಗೆ ಪ್ರಾಥಮಿಕ ಶಕ್ತಿಯ ಮೂಲ ಇದಾಗಿದೆ? ಉತ್ತರ, ಸೂರ್ಯ. ಪ್ರಶ್ನೆ ಹದಿನಾರು, DNAದಲ್ಲಿ ಇದು ಕಂಡುಬರುವುದಿಲ್ಲ? ಉತ್ತರ, ಯುರ್ಯಾಸಿಲ್. ಪ್ರಶ್ನೆ ಹದಿನೇಳು, ಜೀರ್ಣಕ್ರಿಯೆ ಆರಂಭಗೊಳ್ಳುವುದು? ಉತ್ತರ, ಬಾಯಿಯ ಅಂಗಳದಲ್ಲಿ. ಪ್ರಶ್ನೆ ಹದಿನೆಂಟು, ಬೂದಿ ರೋಗ ಯಾವ ಬೆಳೆಗೆ ಬರುತ್ತದೆ? ಉತ್ತರ, ಗೋಧಿ. ಪ್ರಶ್ನೆ ಹತ್ತೊಂಬತ್ತು, ಬಾಕ್ಸೈಟ್ ಇದು ಯಾವುದರ ಅದಿರು? ಉತ್ತರ, ಬಾಕ್ಸೈಟ್ ಒಂದು ಅಲ್ಯೂಮಿನಿಯಂನ ಅದಿರು. ಪ್ರಶ್ನೆ ಇಪ್ಪತ್ತು, ಶಾಶ್ವತ ಗಡಸು ನೀರಿಗೆ ಕಾರಣವಾದ ಅಂಶ ಯಾವುದು? ಉತ್ತರ, ಸಲ್ಫೇಟ್ ಮತ್ತು ಕ್ಲೋರೈಡ್ಗಳು. ಪ್ರಶ್ನೆ ಇಪ್ಪತ್ತೊಂದು, ವಾಸಿಂಗ್ ಸೋಡಾದ ರಾಸಾಯನಿಕ ಹೆಸರು? ಉತ್ತರ, ಸೋಡಿಯಂ ಕಾರ್ಬೋನೇಟ್. ಪ್ರಶ್ನೆ ಇಪ್ಪತ್ತೆರಡು, ಸಿಮೆಂಟ್ನ ಸಂಶೋಧಕರು ಯಾರು? ಉತ್ತರ, ಜೋಸೆಫ್ ಆಸ್ಬೆಡಿನ್, 1814. ಪ್ರಶ್ನೆ ಇಪ್ಪತ್ತ್ಮೂರು, ಕಂಚು ಯಾವುದರ ಮಿಶ್ರಣವಾಗಿದೆ? ಉತ್ತರ, ತಾಮ್ರ ಮತ್ತು ತವರ. ಪ್ರಶ್ನೆ ಇಪ್ಪತ್ತ್ನಾಲ್ಕು, ಹಿತ್ತಾಳೆ ಯಾವುದರ ಮಿಶ್ರಣ? ಉತ್ತರ, ತಾಮ್ರ ಮತ್ತು ಸತು. ಪ್ರಶ್ನೆ ಇಪ್ಪತ್ತೈದು, LPG ಇದನ್ನು ಒಳಗೊಂಡಿರುತ್ತದೆ? ಉತ್ತರ, ಬ್ಯೂಟೇನ್ ಮತ್ತು ಪ್ರೋಪೇನ್. ಪ್ರಶ್ನೆ ಇಪ್ಪತ್ತಾರು, ಗಡಸು ನೀರಿನಲ್ಲಿ ಕಂಡುಬರುತ್ತದೆ, ಅದು ಯಾವುದಂದರೆ ಮ್ಯಾಗ್ನೇಷಿಯಂ. ಗಡಸು ನೀರಿನಲ್ಲಿ ಕಂಡುಬರುವ ಒಂದು
ರಾಸಾಯನಿಕ ವಸ್ತುವಾಗಿದೆ. ಪ್ರಶ್ನೆ 27, ಚಲುವೆಯ ಪುಡಿಯ ರಾಸಾಯನಿಕ ಹೆಸರು. ಉತ್ತರ ಬ್ಲೀಚಿಂಗ್ ಪೌಡರ್, ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಪ್ರಶ್ನೆ 28, ಕಠಿಣವಾದ ಮೂಲವಸ್ತು. ಕಠಿಣವಾದ ಮೂಲವಸ್ತು ಅಂದರೆ ಅದು ವಜ್ರ. ಪ್ರಶ್ನೆ 29, ಗಾಳಿಯಲ್ಲಿರುವ ಈ ಅನಿಲವು ಅನೇಕ ಲೋಹವನ್ನು ಒಳಗೊಂಡಿದೆ. ಉತ್ತರ ಸಾರಜನಕ. ಪ್ರಶ್ನೆ 30, ಸಾಮಾನ್ಯ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿ ಈ ಲೋಹದ ಮೇಲೆ ಯಾವ ಸಾಮಾನ್ಯ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿ ಈ ಲೋಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಉತ್ತರ ಬಂಗಾರ. ಪ್ರಶ್ನೆ 31, ವಜ್ರ ಯಾವ ಇಂಗಾಲದ ರೂಪವಾಗಿದೆ? ಉತ್ತರ ಸ್ಫಟಿಕ. ಪ್ರಶ್ನೆ 32, ಗನ್ ಪೌಡರ್ ತಯಾರಿಕೆಯಲ್ಲಿ ಈ ಕೆಳಗಿನ ಮಿಶ್ರಣವನ್ನು ಉಪಯೋಗಿಸುತ್ತಾರೆ. ಉತ್ತರ ಗಂಧಕ, ಇದ್ದಿಲು ಪುಡಿ ಮತ್ತು ನೈಟ್ರಿಕ್ ಆ್ಯಸಿಡ್. ಪ್ರಶ್ನೆ 33, ಜಂಪಿಂಗ್ ಜೀನ್ಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಉತ್ತರ ಬಾರ್ಬರ್ ಕ್ಲಿಂಟನ್. ಪ್ರಶ್ನೆ 34, ಗರ್ಭಾಶಯ ದೇಹದ ಯಾವ ಭಾಗದಲ್ಲಿದೆ? ಉತ್ತರ ಪೆಲ್ವಿಕ್ ಕ್ಯಾವಿಟ್ನಲ್ಲಿ. ಪ್ರಶ್ನೆ 35, ದ್ರವ ರೂಪದ ಲೋಹ ಯಾವುದು? ಉತ್ತರ ಪಾದರಸ. ಪ್ರಶ್ನೆ 36, ಮಾನವ ಉಪಯೋಗಿಸಿದ ಪ್ರಥಮ ಲೋಹ? ಉತ್ತರ ತಾಮ್ರ. ಪ್ರಶ್ನೆ 37, ಗಾಜು ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು? ಉತ್ತರ ಸಿಲಿಕಾ. ಪ್ರಶ್ನೆ 38, ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವ ಅನಿಲ? ಉತ್ತರ ಜಲಜನಕ. ಪ್ರಶ್ನೆ 39, ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 40, ಆಮ್ಲದಲ್ಲಿರುವ ಸಾಮಾನ್ಯ ಮೂಲವಸ್ತು ಯಾವುದು? ಉತ್ತರ ಜಲಜನಕ. ಪ್ರಶ್ನೆ 41, ಬ್ರಾಸ್ ಯಾವುದರ ಮಿಶ್ರಣ ಲೋಹವಾಗಿದೆ? ಉತ್ತರ ತಾಮ್ರ ಮತ್ತು ತವರಗಳ ಮಿಶ್ರಣವಾಗಿದೆ. ಪ್ರಶ್ನೆ 42, ಅನುಕ್ರಿಯಾಗಾರದಲ್ಲಿ ಮಾಧ್ಯಮಿಕವಾಗಿ ಇದನ್ನು ಬಳಸುತ್ತಾರೆ? ಉತ್ತರ ಗ್ರಾಫೈಟ್. ಪ್ರಶ್ನೆ 43, ಮಿಥೇನ್ ಹೇರಳವಾಗಿ ದೊರೆಯುವುದು? ಉತ್ತರ ನೈಸರ್ಗಿಕ ಅನಿಲದಲ್ಲಿ. ಪ್ರಶ್ನೆ 44, ವಿಕಿರಣ ಪಟತ್ವ ಕಂಡುಹಿಡಿದವರು? ಉತ್ತರ ಹೆನ್ರಿ ಬೆಕರಲ್. ಪ್ರಶ್ನೆ 45, ಆಪ್ಟಿಕ್ ಫೈಬರನ್ನು ಯಾವುದಕ್ಕಾಗಿ ಹೆಚ್ಚಾಗಿ ಬಳಸುತ್ತಾರೆ? ಉತ್ತರ ಸಂದೇಶ ಕಳುಹಿಸಲು. ಪ್ರಶ್ನೆ 46, ಕಾಯಿಗಳನ್ನು ಹಣ್ಣು ಮಾಡಲು ಉಪಯೋಗಿಸುವುದು? ಇಥಿಲಿನನ್ನು ಕಾಯಿಗಳನ್ನು ಹಣ್ಣು ಮಾಡಲು ಉಪಯೋಗಿಸುವ ಒಂದು ವಸ್ತುವಾಗಿದೆ. ಪ್ರಶ್ನೆ 47, ಕ್ರಯೋಜೆನಿಕ್ ಇಂಜನನ್ನು ಇದರಲ್ಲಿ ಬಳಸಲಾಗುತ್ತದೆ? ಉತ್ತರ ಕ್ರಯೋಜೆನಿಕ್ ಇಂಜನನ್ನು ರಾಕೆಟ್ಗಳಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 48, ನ್ಯಾನೋ ವಿಜ್ಞಾನದಲ್ಲಿ ಎಂಟೆಕ್ ಆರಂಭಿಸಿದ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಉತ್ತರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಪ್ರಶ್ನೆ 49, ಒಂದೇ ವಿಷಯಕ್ಕಾಗಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದವರು? ಉತ್ತರ ಮೇರಿ ಕ್ಯೂರಿ. ಪ್ರಶ್ನೆ 50, ವೈರ್ಲೆಸ್ ಟೆಲಿಗ್ರಾಫಿ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಯಾರು? ಉತ್ತರ ಥಾಮನ್ಸ್.